ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ವಿದ್ಯೆ ಅವಿದ್ಯೆಯನ್ನು ಅರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತನೋಡ ಮಲ್ಲಿಕಾರ್ಜುನ. ಲಕ್ಷ್ಮಣರಾವ್ ಜಾರಕಿಹೊಳಿ ಪದವಿ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಸಮಾರೋಪ ಸಮಾರಂಭದ ವೇದಿಕೆ ಮೇಲಿರುವ ಆತ್ಮೀಯರು, ಹಿತೈಷಿಗಳು ಆಗಿರುವ ಈ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಪವಾಸರವರೇ ಮತ್ತು ಎಲ್ಲ ವೃತ್ತಿ ಬಾಂಧವರೇ, ಯಾಕಂದ್ರೆ ಎಲ್ಲರೂ ನನಗೆ ಪರಿಚಯ. ಆ ಕಾರಣಕ್ಕೆ ನನ್ನೊಂದ್ಸಲ ಅನಿಸ್ತು ನನ್ನ ಕಾಲಕ್ಕೆ ಬರ್ತಿದ್ದೀನಿ ಅಂತ. ಇಲ್ಲಿ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಗೊತ್ತಾಯ್ತು ಕೂಡ ನೀವು ಪರೀಕ್ಷೆ ಬರ್ತಿದ್ರಿ, ತಲೆದರ್ಸ್ಕೊಂಡು ಬರ್ತಿದ್ರಿ, ಎರಡು ದಿನ ನಾನು ಸತತೆಯಲ್ಲಿ ಬಂದಿದ್ದೆ. ಆ ಕಾರಣಕ್ಕೆ ಇಲ್ಲಿರುವ ಎಲ್ಲ ಡಾಕ್ಟರ್ ಕೂಡ ನನ್ನ ಆತ್ಮೀಯರೇ. ಆ ಕಾರಣಕ್ಕೆ ವ್ಯಾಯಾಮವನ್ನು ತಗೊಳ್ತಾ ಇಲ್ಲ ಮತ್ತು ಎಲ್ಲ ವಿದ್ಯಾರ್ಥಿಗಳಿದ್ದಾರೆ, ತಮ್ಮೆಲ್ಲರಿಗೂ ಕೂಡ ಪೂರ್ವಕ ನಮಸ್ಕಾರಗಳು. ರಾಷ್ಟ್ರೀಯ ಸೇವಾ ಯೋಜನೆಯ ಸಮಾರೋಪ ಸಮಾರಂಭವನ್ನು ಪ್ರತ್ಯೇಕವಾಗಿ ಆಯೋಜನೆ ಮಾಡಿದ್ದು ಬಹಳ ಉಪಯುಕ್ತ ಅಂತ ನನಗೆ ಅನಿಸ್ತು. ಸರಸ್ವತಿ ಮಾತಾಡ್ತಿದ್ದೆ ನಾನು, ನಮ್ಮ ಕಾಲೇಜುಗಳಲ್ಲೆಲ್ಲ ಕೊನೆಗೆ ಮಾಡ್ತೀವಲ್ಲ ಸಮಾರೋಪ ಸಮಾರಂಭ, ಅದರ ಜೊತೆಗೆ ಮಾಡಿಬಿಡ್ತೇವೆ. ಎನ್ ಎಸ್ ಎಸ್ ಬಗ್ಗೆ ಪ್ರತ್ಯೇಕ ಚರ್ಚೆ ಇತ್ಯಾದಿಯಲ್ಲಿ ಆಗುವುದಿಲ್ಲ, ಈ ರೀತಿ ಪ್ರತ್ಯೇಕ ಮಾಡೋದು ಬಹಳ ಒಳ್ಳೆಯದು. ಈಗಾಗಲೇ ನೀವು ವರ್ಷಕ್ಕೆ ಪ್ರತಿ ವಾರ ನೀವು ಸಮಾಧಾನ ಮಾಡಿದ್ದೀರಿ ಕಾಲೇಜಿನಲ್ಲಿ, ಒಂದು ವಾರ್ಷಿಕ ವಿಶೇಷ ಶಿಬಿರ ಕೂಡ ಮಾಡಿದ್ದೀರಿ ಮೇಡಮ್ ಅವರು, ಅಲ್ಲಿ ಅದನ್ನು ಹೇಳಿದರು ಬಹಳ ಚೆನ್ನಾಗಿ ಮಾಡಿದ್ದೀರಿ ಅಂತ ಹೇಳಿದರು. ಇಲ್ಲಿ ಕೂತಿರೋದು ಕೂಡ ನಮ್ಗೆ ಗೊತ್ತಾಗುತ್ತೆ ನೀವು ಇನ್ನೂ ಚೆನ್ನಾಗಿ ಮಾಡಿದ್ದೀರಿ ಅಂತ. ಅವ್ರು ಹೇಳಿದ್ರು ಇಷ್ಟು ಚೆನ್ನಾಗಿ ಮಾಡಿದ್ದೀರಿ ಅಂತೇಳಿ ನೀವು ಕೂತಿರೋ ರೀತಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಯಾರು ಕೂಡ ಗದ್ದಲ ಮಾಡಿದ್ರೆ ಸುಮ್ಮನೆ ಕೂತಿದ್ದಿರಲ್ಲ, ಅದು ನಿಮ್ಮ ಶಿಸ್ತನ್ನು ತೋರಿಸುತ್ತೆ. ಹಂಗಾಗಿ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶ ಅದೇ, ಶಿಸ್ತನ್ನ ಕಲಿಯೋದು ಮತ್ತೆ ಕಲಿಸೋದು. ಅದಕ್ಕೂ ಬಹಳ ಮುಖ್ಯವಾಗಿ ಸೇವಾ ಮನೋಭಾವವನ್ನು ಬೆಳೆಸ್ಕೊಳ್ಳೋದು. ಸೇವೆ ಮತ್ತು ಕರ್ತವ್ಯ ಎರಡು ಬೇರೆ ಬೇರೆ. ನಾವೆಲ್ಲ ಅಧ್ಯಾಪಕರಿಗೆಲ್ಲ ಪಾಠ ಮಾಡ್ತೀವಿ, ಅದು ಕರ್ತವ್ಯ, ಸೇವೆ ಅಲ್ಲ. ಯಾವುದೇ ಕೆಲಸಕ್ಕೆ ಪ್ರತಿಫಲ ತಗೊಂಡ್ರೆ ಅದು ಸೇವೆ ಅಲ್ಲ, ಪ್ರತಿಫಲ ಇಲ್ಲದೆ ಮಾಡುವ ಕೆಲಸ ಸೇವೆ. ಅಂತ ಸೇವಾ ಮನೋಭಾವವನ್ನು ಭಾರತ ಮಾತ್ರ ಅಲ್ಲ, ಜಗತ್ತಿನ ಎಲ್ಲ ಧರ್ಮಗಳು ಕೂಡ ಪ್ರತಿಪಾದನೆ ಮಾಡಿದೆ. ಅದರಲ್ಲೂ ಭಾರತ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ರೀತಿಯನ್ನ ಬಹಳ ಪ್ರಾಚೀನ ಕಾಲದಿಂದಲೂ ನಂಬಿಕೊಂಡು ಬಂದಿರೋ ದೇಶ. ಬರೀ ಮನುಷ್ಯ ಮಾತ್ರ ಅಲ್ಲ, ಸುಮ್ಮನೆ ಪ್ರಕೃತಿ ನೋಡಿ, ಅಲ್ಲೂ ಕೂಡ ಸೇವೆನೇ ಆದ್ಯತೆ ಇದೆ. ಈಗ ನೀರಿದೆ ಅಂದ್ರೆ ನೀರಿನ ಮುಖ್ಯ ಗುಣ ಏನು, ಅದನ್ನು ಯಾರು ಸೇವಿಸ್ತೇವೋ ಅವರಿಗೆ ಜೀವನ ಬಂದಂಗಾಗ್ತದೆ. ಈಗ ಗೊತ್ತಾಗಲ್ಲ ದಾಹ ಅಂತ ನೀರು ಕುಡಿತೀವಲ್ಲ ಗೊತ್ತಾಗುತ್ತೆ, ನಮ್ಗೆ ಜೀವ ಹೋಗ್ತೀವೋ ಬಂದಂಗೆ ಆಗಿರ್ತದೆ ಅದು. ಅದರಿಂದ ನೀರಿಗೆ ಏನಾದ್ರು ಲಾಭ ಇತ್ತೋ ನಮ್ದೇ ಅಲ್ಲ. ಹಂಗೆ ಒಂದು ಗಿಡ ನೋಡಿ, ಗಿಡ ತಾನು ಬೆಳೆದು ಹಸಿರನ್ನು ಕೊಡುತ್ತೆ, ಹಸಿರು ನೋಡಿದ್ರೆ ಸಾಕು ನಮ್ಮ ಕಣ್ಣಿಗೆ ಮುದ ಸಿಗುತ್ತೆ. ಮಾತ್ರ ಅಲ್ಲ ರುಚಿಯಾದ ಹಣ್ಣುಗಳನ್ನು ಕೊಡುತ್ತೆ, ಯಾರು ಗಿಡಕ್ಕೆ ನಮ್ಗದು. ಹಂಗೆ ಅಲ್ಲ ಪ್ರಕೃತಿಯಲ್ಲಿ ಕೂಡ ಈ ಸೇವಾ ಮನೋಭಾವನೆ ಇದೆ. ಜೇನಿದೆ ನೋಡಿ, ಸಕ್ಕರೆ ಬೆಲ್ಲ ಮತ್ತು ಜೇನು ಮೂರು ಸಿಹಿನೇ, ಆದ್ರೆ ಯಾವ್ದು ಹೆಚ್ಚು ಸಿಹಿ ಹೌದಲ್ಲ? ಆ ಹೆಚ್ಚು ಸಿಹಿ ಯಾಕೆ ಬಂತು ಅಂದ್ರೆ ಮೊದಲಿನ ಯಾರೈತಲ್ಲ ನಾವು ಸೇವೆ ಉದ್ದೇಶ ಇಟ್ಕೊಂಡು ಮಾಡಿದ್ದಲ್ಲ. ಈ ಕಬ್ಬು ಬೆಳಿತೀವಿ ಬೆಳವಣಿಗೆ ಜಾಸ್ತಿ, ಯಾಕೆ ಬೆಳಿತೀವಿ ಸಿಹಿ ಅನ್ಸೋದಕ್ಕೋ ಲಾಭ ಜಾಸ್ತಿ ತಗೊಳ್ಳೋದಕ್ಕೋ, ಸಕ್ಕರೆ ಹೇಳಬೇಕು ಲಾಭ ಜಾಸ್ತಿ ತಗೊಳ್ಳೋದಕ್ಕೆ. ಆದ್ರೆ ಜೇನು ಆ ಸಿಹಿಯನ್ನು ಸಂಗ್ರಹ ಮಾಡೋದು ಲಾಭ ಜಾಸ್ತಿ ತಗೊಳ್ಳೋದಕ್ಕಲ್ಲ, ಇತರರಿಗೆ ಸಿಹಿಯನ್ನು ಹಂಚೋದಕ್ಕೆ. ಹಂಗೆ ಒಂದು ಹೂ ಇದೆ, ಹೂ ಕೊಟ್ಟಲ್ಲ ನಮ್ಗೆಲ್ಲ ಹೂ ಇದೆ, ಅದು ಅದರ ಅವಧಿ ಬಹಳ ಕಡಿಮೆ, ಒಂದು 24 ಗಂಟೆ ಅಷ್ಟೇ. ಇರುವ 24 ಗಂಟೆಯಲ್ಲೇ ಎಷ್ಟು ಜನ ಅದನ್ನು ನೋಡ್ತೇವೆ ಅವರೆಲ್ಲರ ಮನಸ್ಸು ಕೂಡ ಅರಳುತ್ತೆ. ಹೂ ತಾನು ಅರಳೋದ್ರ ಜೊತೆಗೆ ಅದನ್ನು ನೋಡಿರೋ ಮನಸ್ಸು ಕೂಡ ಅರಳುವಂತೆ ಮಾಡುತ್ತೆ. ಹಂಗಾಗಿ ಪ್ರಕೃತಿಯಲ್ಲೇ ಅಂತ ಸೇವಾ ಮನೋಭಾವಕ್ಕೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಅಲ್ಲದೇನೆ ನಮ್ಮ ಹಿರಿಯರು ಬಹಳ ಜನ ಆ ರೀತಿ ಬದುಕು ಹೋಗಿದ್ದಾರೆ. ಸೇವೆ ಅನುಕೂಲ ನನ್ನ ನೆನಪಾಗೋದು ಮದರ್ ತೆರೇಸ. ಒಂದು ಕಾಲಕ್ಕೆ ಭಾರತದಲ್ಲಿ ಕುಷ್ಠರೋಗ ಅಂತ ಒಂದು ಕಾಯಿಲೆ ನಿಮ್ಗೆ ಗೊತ್ತಿದೆ, ಹಿರಿಯರಿಗೆ ಗೊತ್ತಾಯ್ತದ ಕುಷ್ಠರೋಗ ಅಂತ ಇತ್ತು. ಅದೊಂದು ಚರ್ಮ ರೋಗ, ಎಷ್ಟು ಅಪಮಾನಕರವಾಗಿ ನೋಡ್ತಾ ಇದ್ವು ಆ ರೋಗಿಗಳನ್ನ ಅಂದ್ರೆ ಮನೆಯಲ್ಲಿರುವ ಕುಟುಂಬದ ಸದಸ್ಯನೇ ಅವ್ರು ನೋಡ್ತಿರ್ಲಿಲ್ಲ. ಮಾತ್ರ ಅಲ್ಲ ಊರಿಂದ ಹೊರಗಡೆ ಹೋಗಿ ಒಂದು ಗುಡಿಸಲಾಗಿ ಕಾರ್ಖಾನೆ ಬರ್ತಿದ್ರು, ದೂರದಿಂದನೇ ಅವ್ರಿಗೆ ಆಹಾರ ಎಸಿತಿದ್ರು. ಅಂತ ಹೀನವಾಗಿ ಕುಷ್ಠರೋಗಿಗಳನ್ನು ನೋಡ್ತಿದ್ರು. ಆದ್ರೆ ಮದರ್ ಟೆರೇಸಾ ಏನ್ ಮಾಡಿದ್ರು ಅಂದ್ರೆ ಅಂತಹ ಕುಷ್ಠರೋಗಿಗಳನ್ನ ಸ್ವತಃ ತಮ್ಮ ಕೈಯಾರೆ ತೊಡೆದು ಔಷಧೋಪಚಾರ ಹಚ್ಚಿ ಅವ್ರನ್ನ ಗುಣಪಡಿಸಿದ್ರು. ಅವ್ರ ಹೆಸರು ಮದರ್ ಟೆರೇಸಾ ಅಲ್ಲ, ಬರೀ ತೆರೇಸಾ ಅಷ್ಟೇ. ಅವ್ರು ಮಾಡಿದ ಸೇವೆ ಕಾರಣದಿಂದ ಮದರ್ ಟೆರೇಸಾ ಆಗಿ ಬದಲಾಗ್ತಾರೆ. ಇನ್ನೊಬ್ರು ತಮಿಳ್ನಾಡಿನಲ್ಲಿ ಕಲ್ಯಾಣ ಸುಂದರ ಅಂತ ಇದ್ರು, ಇಲ್ಲಿದ್ದಾರೆ. ನಮ್ಗೆ ಹೀರೋಗಳು ಬಹಳ ಜನ ಗೊತ್ತಾಗುತ್ತಾರೆ, ದರ್ಶನ್ ಎಲ್ರಿಗೂ ಗೊತ್ತು, ಯಶ್ ಗೊತ್ತು, ಅದರ
ನಿಜವಾದ ಜೀವನದಲ್ಲಿ ಹಿರಿಯರು ಯಾರೇ ಇಂತಹ ಸೇವಾ ಮನೋಭಾವನ ಬೆಳೆಸ್ಕೊಂಡಿದ್ರು? ಕಲ್ಯಾಣ ಸುಂದರ ಮಾತ್ರ ಆಮೇಲೆ ಹೋಗಿ ನೋಡಿ, ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡ್ರಿ, ಕಲ್ಯಾಣ ಸುಂದರ ಅಂತ ಒಬ್ಬ ವ್ಯಕ್ತಿ, ಬಡ ಸಾಮಾನ್ಯ ವ್ಯಕ್ತಿ, ಅಂತ ಗ್ರಂಥಾಲಯದಲ್ಲಿ ಲೈಬ್ರರಿ ಆಗಿದ್ರು. ಮೊದಲೇ ಆಗಲಿಲ್ಲ, ತನ್ನ ಮೊದಲ ಹತ್ತು ಅಷ್ಟು ಸಂಬಂಧ ಕೂಡ ಒಂದು ಅನಾಥಾಶ್ರಮ ಕೊಡ್ತಾ ಇದ್ರು. ವೃತ್ತಿ ಜೀವನ ಪೂರ್ತಿ ಅದೇ ಮಾಡಿದ್ದವರು, ಅವ್ರು ವಾಸ ಮಾಡ್ತಿದ್ದು ಅದೇ ಅನಾಥಾಶ್ರಮದಲ್ಲಿ. ಅವ್ರ ಸೇವೆಯನ್ನ ನಮ್ಮವ್ರು ಯಾರು ಕೊಡಿಸಲೇ ಇಲ್ಲ ಭಾರತದಲ್ಲಿ. ಅಮೆರಿಕ ಸರ್ಕಾರ ಕೊಡಿಸ್ತು ಅವರಿಗೆ ಮ್ಯಾನ್ ಆಫ್ ದಿ ಮಿಲೇನಿಯಂ ಅಂತ ಒಂದು ಅವಾರ್ಡ್ ಕೊಟ್ಟರು, 30 ಕೋಟಿಯ ಮೊತ್ತದ ಬಹುಮಾನ. ಅಷ್ಟು ದುಡ್ಡನ್ನು ಕೂಡ ಮತ್ತೆ ಅದೇ ಆಶ್ರಮಕ್ಕೆ ಕೊಟ್ಟರು. ಅಂತಹ ಸೇವಾ ಮನೋಭಾವ ಬೆಳೆಸ್ಕೊಂಡಿದ್ರು ಬಹಳಷ್ಟು ಜನ ನಮ್ಮ ಸುತ್ತಮುತ್ತಲೇ ಆಗೋಗಿದ್ದಾರೆ. ಅದ್ಯಾವ ದೇವರೆಲ್ಲ ಹೊರತೇನೆ, ಅಂತಹ ಸೇವಾ ಮನೋಭಾವವನ್ನು ನಾವೆಲ್ಲರೂ ಬೆಳೆಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ರಾಷ್ಟ್ರೀಯ ಸೇವಾ ಯೋಜನೆ ಅನ್ನೋ ಒಂದು ಘಟಕವನ್ನ ಎಲ್ಲ ಮಹಾವಿದ್ಯಾಲಯಗಳಲ್ಲಿ ಆಯೋಜನೆ ಮಾಡ್ತೇವೆ. ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅಂದ್ರೆ ನಾವು ಶಕ್ತಿವಂತರಾಗಿರ್ಬೇಕಲ್ಲ, ಶ್ರಮ ಮಾಡಬೇಕು. ಇನ್ನೊಬ್ಬರಿಗೆ ಸೇವೆ ಮಾಡಬೇಕು ಅಂದ್ರೆ ನಾವು ಶಕ್ತಿವಂತರಾಗಿರ್ಬೇಕು, ನಾವು ಸ್ವಾವಲಂಬಿಗಳಾಗಿರ್ಬೇಕು. ಮತ್ತೆ ನಮಗೆ ಈ ಜಗತ್ತಿನಲ್ಲಿ ಎಷ್ಟು ಸ್ಪರ್ಧೆ ಇದೆ ಅನ್ನೋದನ್ನ ಗೊತ್ತಿರ್ಬೇಕು. ಎಷ್ಟು ಸ್ಪರ್ಧೆ ಇದೆ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಸುಮಾರು ಸಕಲ ಹುದ್ದೆಗೆ ಅರ್ಜಿ ಕರೆದಿದ್ರು, 817 ಹುದ್ದೆಗಳಿತ್ತಷ್ಟೇ, 817 ಹುದ್ದೆಗಳು ಅರ್ಜಿ ಹಾಕಿರೋ ಅಷ್ಟೇ ಇದ್ರೆ 10 ಲಕ್ಷ ಜನ ಅರ್ಜಿ ಹಾಕಿದ್ರು. ಎಷ್ಟು ಕಾಂಪಿಟೇಷನ್ ಇದೆ ನೋಡ್ರಿ, ಬರೀ ಉದ್ಯೋಗಕ್ಕೆ ಮಾತ್ರ ಅಲ್ಲ, ಅದಕ್ಕಿಂತ ಮೊದಲು ಒಂದು ವರದಿಯ ಸತ್ಯಾಂಶ ಹೇಳಬೇಕು. ಇತ್ತೀಚೆಗೆ ಪಾರ್ಲಿಮೆಂಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಒಂದು ಆರ್ಥಿಕ ಸಮೀಕ್ಷೆ ವರದಿ ಮಂಡನೆ ಮಾಡಿದ್ರು, ಅದರಲ್ಲಿ 2 ಅಂಶಗಳು ಆಘಾತಕಾರಿಯಾಗಿ ನನ್ನಂತೂ ಅಂಗಾಗಿಸ್ತು, ಅದು ನಿಮಗೆ ಸಂಬಂಧಪಟ್ಟು ಕೇಳಿಸ್ಕೊಡ್ರಿ. ಭಾರತದ ಶೇಕಡ 50% ಯುವಜನತೆಗೆ ಉದ್ಯೋಗ ಹೊಂದುವ ಸಾಮರ್ಥ್ಯ ಇಲ್ಲ. ಉದ್ಯೋಗ ಏನು ಮಾತ್ರ ಇಲ್ಲ ಅಂದ್ರೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ? ನೀವು ಸ್ವಾವಲಂಬಿಗಳಾಗಿದ್ರೆ, ನೀವು ಯಾವಾಗಲೂ ಕೆಲಸ ಮಾಡ್ತಿದ್ರೆ ಮಾತ್ರ ಇನ್ನೊಬ್ಬರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. 50% ಜನರಿಗೆ ಉದ್ಯೋಗ ಮಾಡೋ ಸಾಮರ್ಥ್ಯನೇ ಇಲ್ಲ ಅಂತ. ಇನ್ನೊಂದು ಕೇಳ್ರಿ, ಶೇಕಡ 35% ಒಳಗೆ ಒಳಗೆ ಕೆಲಸ ಮಾಡೋದಕ್ಕೆ ಯಾವಾಗಲೂ ಸ್ಕಿಲ್ ಬೇಕು, ಪಾಠ ಮಾಡಬೇಕು ಅಂದ್ರೆ ಚೆನ್ನಾಗಿ ಮಾತಾಡೋ ಗೊತ್ತಿರಬೇಕು, ಹಾಡಾಡ್ತೀನಿ ಧ್ವನಿಸರೇ ಇರಬೇಕು, ನೆಂಟರ ಶಕ್ತಿ ಚೆನ್ನಾಗಿರ್ಬೇಕು, ರಾಗ ತಾಳ ಲಯಗಳ ಪರಿಚಯ ಇರಬೇಕು ಅಂತ ಯಾವ ಸ್ಕಿಲ್ಗಳು ಇಲ್ಲ. ಎಷ್ಟು ಜನಕ್ಕೆ? 65% ಜನಕ್ಕೆ ಬರೀ ಮಾರ್ಕ್ಸ್ ತಗೊಳ್ಳೋದಕ್ಕಷ್ಟೇ ಬಿದ್ದಿದ್ದೀವಿ ನಾವು, ಸ್ಕಿಲ್ ಕಲಿಯೋದಕ್ಕೆ ಯೋಚನೆ ಮಾಡ್ತಾ ಇಲ್ಲ. ಆ ಕಾರಣಕ್ಕೆ ನೀವು ಈಗಲೇ ಯೋಚನೆ ಮಾಡಬೇಕು ಏನಾಗಬೇಕು ಅಂತ. ಇಲ್ಲಿ ಯಾವುದು ದೊಡ್ಡದು ಕೇಳೋದು ಕಡಿಮೆ ಅಂತ ಏನಿಲ್ಲ, ನೀವು ಆಯ್ಕೆ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಂಡಿದ್ದಾರೆ, ಖಂಡಿತವಾಗಲೂ ಯಶಸ್ ಗಳಿಸಲಿಕ್ಕೆ ಸಾಧ್ಯ ಇದೆ. ಮಾತಾಡೋದು ಚೆನ್ನಾಗಂತೂ ಒಳ್ಳೆ ಅವಕಾಶ ಇದೆ. ಜಿ ಟಿವಿ ನೋಡೋದು ಗೊತ್ತಿರುತ್ತೆ, ಜನಶ್ರೀ ಅಂತ ಒಂದು ಆಂಕರ್ ಇಲ್ಲ, ಅವ್ರು ಒಂದು ಎಪಿಸೋಡ್ಗೆ 1-150,000 ತಗೊಳ್ತಾರೆ. ಒಂದು ಎಪಿಸೋಡ್ ಎಷ್ಟಾಗ್ತದೆ? 1.5 ತಾಸು ಅಷ್ಟೇ, 1.5 ತಾಸಿನ ಕಾರ್ಯಕ್ರಮಕ್ಕೆ 1.5 ಲಕ್ಷ ತಗೊಳ್ತಾರೆ. ಅದು ಖಾಸಗಿ ಆಯ್ತು, ಸರ್ಕಾರದಲ್ಲಿ ಅಥವಾ ನೀವು ವಕೀಲರಾದ್ರೆ ಈ ಲಾ ಕಾಲೇಜ್ ಕೂಡ ಇದೆ, ಚೆನ್ನಾಗಿ ಓದಿ ಒಳ್ಳೆ ವಕೀಲರಾದ್ರೆ ನೀವು ಎಷ್ಟು ಸಂಭಾವನೆ ನಡೆಸಬಹುದು ಅಂದ್ರೆ, ಅಭಿಷೇಕ್ ಮನು ಸಿಂಘ್ವಿ ಅಂತ ಒಬ್ಬರು ವಕೀಲರಿದ್ದಾರೆ ಸುಪ್ರೀಂ ಕೋರ್ಟ್ ಅಲ್ಲಿ, ಅಭಿಷೇಕ್ ಮನು ಸಿಂಘ್ವಿ, ಇವಾಗ ಕತೆ ಇಲ್ಲ, ಹೋಗಿ ನೋಡ್ಬೇಕು ನೀವು ಸತ್ಯನ ಫೋಡ ಅಂತ. ಅವರು ಒಂದ್ಸಲ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ 15 ಲಕ್ಷ ರೂಪಾಯಿ ತಗೊಳ್ತಾರೆ. ನಾವೆಲ್ಲ 1 ವರ್ಷ ಬಂದಿದ್ದೀವಿ, ಒಂದ್ಸಲ ಒಂದಿನ ನಿಮ್ಮ ಪರವಾಗಿ ವಾದ ಮಾಡೋದಕ್ಕೆ ಒಂದು ವಾದ ಎಷ್ಟೊತ್ತು ಮಾಡ್ತಾರೆ? ವಾದ ಎಷ್ಟೊತ್ತು ಮಾಡ್ತಾರೆ? 15-10 ಮಿನಿಟ್ ಅಷ್ಟೇ. ಅಷ್ಟೊತ್ತು ನಿಮ್ಮ ಪರವಾಗಿ ವಾದ ಮಾಡ್ಬೇಕು ಅಂದ್ರೆ 15 ಲಕ್ಷ ತಗೊಳ್ತಾರೆ. ಹೇಗೆ ಸಾಧ್ಯ ಆಯ್ತು? ನಮ್ಗೆ ಯಾರು ಮಾತು ಬರಲ್ವೋ? ಮಾತಾಡಕ್ಕೆ ಎಲ್ಲರೂ ಬರುತ್ತಲ್ಲ, ಇಲ್ಲಿರೋರಿಗೆ ಮಾತಾಡಕ್ಕೆ ಎಲ್ಲರೂ ಬರುತ್ತೆ. ಏನ್ ಮಾತಾಡಬೇಕು ಏನ್ ಮಾತಾಡಬಾರ್ದು ಅನ್ನೋ ವಿವೇಕ ಐತಲ್ಲ, ಅದನ್ನ ಕಲಿಯೋದಕ್ಕೆ ಜೀವನ ಪೂರ್ತಿ ಸಾಕಾಗಲ್ಲ. ಅದನ್ನ ನೀವು ಚೆನ್ನಾಗಿ ಕಲ್ತ್ರೆ ಇಂತಹ ಅವಕಾಶಗಳು ಮಾತಾಡಿದ್ರೆ ಇದೆ. ಇನ್ನು ಹಾಡಾಗಿದ್ರೆ ಇಬ್ರು ಚೆನ್ನಾಗಿ ಆಡಿದ್ರು, ಮೊದಲೇ ಪ್ರಾರ್ಥನೆ ಆಡಿದವರು, ಆಮೇಲೆ NSS ಗೀತೆ ಆಡಿದ್ರಲ್ಲ, ಅವೆರಡು ಹಾಡಾಡಿದವರು ಚೆನ್ನಾಗಿ ಆಡಿದ್ರು. ಹಾಡಿದ್ರು ಕೂಡ ಒಳ್ಳೆಯ ಆದಾಯ ಗಳಿಸಲಿಕ್ಕೆ ಸಾಧ್ಯ ಇದೆ. ಒಬ್ರು ಯೋಯೋ ಹನಿ ಸಿಂಗ್ ಅಂತ ಹಿಂದಿ ಸಿಂಗರ್ ಅಲ್ಲ, ಅವ್ರು ಒಂದು ಹಾಡ ಹಾಡೋದಕ್ಕೆ 6-7 ಲಕ್ಷ ತಗೊಳ್ತಾರೆ ಒಂದು ಹಾಡಾಡೋದು. ಇನ್ನು ಹಾಡೋದಿಷ್ಟ ಇಲ್ಲ, ಅದನ್ನ ಕಂಪೋಸ್ ಮಾಡೋದಿಷ್ಟ ಇಲ್ಲ, ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೇಕು ನಾನು ಅಂದ್ರೆ ಅದಕ್ಕೂ ಒಳ್ಳೆ ಅವಕಾಶ ಇದೆ. KR ರೆಹಮಾನ್ ಅಂತಿದ್ದಾರೆ ಅವರು, ಅವರು ಒಂದು ಹಾಡನ್ನ ಕಂಪೋಸ್ ಮಾಡೋದಕ್ಕೆ 3 ಕೋಟಿ ತಗೊಳ್ತಾರೆ. ಇದಕ್ಕೆ 3 ಕೋಟಿ ರೂಪಾಯಿ, ಇದೆಲ್ಲ ಕಥೆ ಇಲ್ಲ, ಮತ್ತೆ ಅವಕಾಶಗಳು ಸಾಕಷ್ಟಿದಾವೆ. ಇನ್ನು ಇಲ್ಲ, ಹಾಡೋದು ಇಷ್ಟ ಇಲ್ಲ, ಮಾತಾಡೋದು ಇಷ್ಟ ಇಲ್ಲ, ನನಗೆ ಕ್ರೀಡೆ ಇಷ್ಟ ಇದೆ, ಸ್ಪೋರ್ಟ್ಸ್ ಇಷ್ಟ ಇದೆ ಅಂದ್ರೆ ಅಲ್ಲೂ ಒಳ್ಳೆ ಅವಕಾಶ ಇದೆ. ವಿರಾಟ್ ಕೊಹ್ಲಿ ಗೊತ್ತಲ್ಲ ನಿಮಗೆ, ಬರೀ ವಿರಾಟ್ ಕೊಹ್ಲಿ ಗೊತ್ತು, ಅವ್ನು ಬ್ಯಾಟ್ ಬಾಲ್ ಕೊಟ್ಟು ಎಷ್ಟು ಆದಾಯ ಇದೆ ಅವನಿಗೆ ಅಂದ್ರೆ 1 ವರ್ಷಕ್ಕೆ 1,050 ಕೋಟಿ
ತಿಂಗಳು ಎಷ್ಟಾಯ್ತು ಅವ್ರಿಗೆ ಡಿವೈಡ್ ಮಾಡಿ 1050 ಕೋಟಿ ಬರೀ ಅಡ್ವರ್ಟೈಸಿಂಗ್ ಬರುತ್ತ ಅವ್ರಿಗೆ. ಇನ್ನು ಬಿಸಿಸಿಐ ಆಯ್ಕೆ ಮಾಡಬಹುದು ಅಂತ ಬೇರೆ. ಇನ್ನು ನೀವು ಒಳ್ಳೆ ಅಭಿನಯ ಮಾಡಲು ಇಷ್ಟ ಇದೆ, ನಟನಾಗಬೇಕು ಅಂತಿದ, ಅಲ್ಲೂ ಒಳ್ಳೆ ಅವಕಾಶ ಇಲ್ಲ. ಶಾರುಖ್ ಖಾನ್ ಒಂದು ಸಿನಿಮಾಗೆ 150 ಕೋಟಿ ಕನಿಷ್ಠ, 150 ಕೋಟಿ ಒಂದು ಸಿನಿಮಾ ಮಾಡೋದಕ್ಕೆ ಎಷ್ಟು ವರ್ಷ ಮಾಡ್ತಾರೆ ಒಂದು ಸಿನಿಮಾ? ಒಂದು 5 ದಿನ 6 ತಿಂಗಳು, ಬಹಳ ಅಂದ್ರೆ 1 ವರ್ಷ. ಆ 1 ವರ್ಷಕ್ಕೆ ಕನಿಷ್ಠ 150 ಕೋಟಿ ಇನ್ನೂ ಜಾಸ್ತಿ ತಗೊಳ್ತಾರೆ, ಅವರೇ ಜಾಸ್ತಿ ನಮ್ಮ ದೇಶದಲ್ಲಿ ತಗೊಳ್ತಿರುತ್ತೆ. ಅಷ್ಟು ಮಾತ್ರ ಅಲ್ಲ, ಖಾಸಗಿಯಲ್ಲಿ ಕೂಡ ಸಾಕಷ್ಟು ಅವಕಾಶ ಇಲ್ಲ. ನೀವು ಶ್ರಮ ಪಟ್ಟು ದುಡಿಯೋದೇ ಆಗುತ್ತೆ. ವಿಜಯ್ ಸಂಕೇಶ್ವರ ಹೆಸರು ಕೇಳಿರಿ ನೀವೆಲ್ಲ? ಕೇಳಿಲ್ಲ ಯಾರು? ವಿಆರ್ಎಲ್ ಬಸ್ ಅಂತೂ ನೋಡಿರ್ತೀರಿ, ವಿಜಯ್ ಸಂಕೇಶ್ವರ ಹೆಸರು ಕೇಳಿಲ್ಲ ಅಂದ್ರು ವಿಆರ್ಎಲ್ ಬಸ್ ನೋಡಿರ್ತೀರಿ. ಆ ಬಸ್ಸಿನ ಮಾಲೀಕರು ಇದಾರಲ್ಲ, ಈಗ ಬರ್ತೀವ್ರವರು ಏಷ್ಯಾದಲ್ಲಿ ಆ ವಸ್ತು ಲಾರಿಗಳು ಯಾರಿಗೂ ಇಲ್ಲ. ಆದ್ರೆ ಅವ್ರು ಹೆಂಗ್ ಬೆಳೆದ್ ಬಂದ್ರು ಅಂದ್ರೆ ಲಾರಿ ಕ್ಲೀನರ್ ಆಗಿದ್ದರು. ನೋಡಿದ್ರು ಹಂಗ ಶ್ರಮ ಪಡೋಕ್ ಸಾಧ್ಯ ಇದೆ? ಇದೆಲ್ಲದಕ್ಕಿಂತ ಪ್ರಿವೆಂಟ್ ಬರೀ ಸ್ಯಾಲರಿ ತಗೊಳ್ಳೋದಾಯ್ತು, ಸ್ಯಾಲರಿ ಕೊಡೋದು ಆಗ್ಬೋದು, ನೀವು ಸ್ಯಾಲರಿ ಕೊಡೋದು ಆಗ್ಬೋದು ಅಂತೆಲ್ಲ ಅವಕಾಶಗಳಿದ. ಇವೆಲ್ಲ ಬರೀ ದೂರದ್ದೇ ಆಯ್ತು. ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ರು ಅಜ್ಜಿ ಇದ್ದ ಶಾರಮ್ಮ ಅಂತ, ಅವರು ಇಲ್ಲೇ ಹುಕ್ಕೇರಿ ತಾಲೂಕು ಚಿಕ್ಕದುರ್ಗ ಅಂತ ಒಂದು ಊರು, ಅವ್ರ ಕಟ್ಟೆಯಲ್ಲಿ ಒಂದು ಹೇಳಿದ್ರು ನಿಮಗೆ. ಅವ್ರಿಗೆ 14 ವರ್ಷದಲ್ಲೇ ಮದುವೆ ಆಯ್ತು, 14 ವರ್ಷಕ್ಕೆ ಮದುವೆ ಆಗುತ್ತೆ. ಇಲ್ಲಿ ನಿಮ್ಗೆ ಬಹಳ ಕಡಿಮೆ ವಯಸ್ಸಿನಲ್ಲೇ ಮದುವೆ ಆಗುತ್ತೆ. 15 ವರ್ಷಕ್ಕೆ ಅವ್ರು ಗರ್ಭಿಣಿ ಇದ್ದಾಗ ಗಂಡ ತಿರ್ಕೊಂಡ್ಬಿಡ್ತಾರೆ. 15 ವರ್ಷ ಇದೆ, ಗರ್ಭಿಣಿ ಇದ್ದಾಳೆ, ಗಂಡ ತಿರ್ಕೊಳ್ತಾರೆ, ಅವಾಗ ಏನ್ ಮಾಡೋದು? ಸುಮ್ಮನೆ ಯೋಚನೆ ಮಾಡ. ಆ ಮಗುವನ್ನ ಹೋಗ್ತತಿ. ಮುಂದೆ ಅವರು ಯಾವಾಗ ಸ್ಕಿಲ್ ಬೇಕಲ್ಲ, ಬದುಕಬೇಕು ಅಂದ್ರೆ ದುಡಿಬೇಕು, ದುಡಿಬೇಕು ಅಂದ್ರೆ ಯಾವಾದ್ರೂ ಕೆಲಸ ಗೊತ್ತಿರ್ಬೇಕು. ಅವ್ರಿಗೆ ಏನ್ ಗೊತ್ತಿತ್ತು? 14 ವರ್ಷದಲ್ಲಿ ಏನು ಗೊತ್ತಿರ್ಲಿಲ್ಲ. ಮನೆಯಲ್ಲಿ ಅಜ್ಜಿ ಅವರೆಲ್ಲ ಹೊಲೆ ಕೋದಿಯವರೆಗೆ ನೋಡಿದ್ರು, ಅಜ್ಜಿ ಅದನ್ನೇ ರೂಢಿ ಮಾಡ್ಕೊಂಡು ಕೋದಿ ಹೊಲದು ಮಾರಾಟ ಮಾಡಕ್ ಶುರು ಮಾಡಿದ್ರು. ಈಗ ಒಂದು 20 ವರ್ಷ ನಂತರ ಈಗ ಏನಾಗಿದೆ ಅಂದ್ರೆ, ಆ ಅಜ್ಜಿ ಕೋದಿ ಹೊಲೆಯೋದ್ರಿಂದಾನೆ ವರ್ಷಕ್ಕೆ 50 ರಿಂದ 60 ಲಕ್ಷ ಸಂಪಾದನೆ ಮಾಡ್ತಾರೆ. ಹೆಂಗದು? ಕೌದಿ ನಾವು ಒಪ್ಕೊಳ್ತಿಲ್ಲ, ಈಗ ಕೌದಿ ನಷ್ಟಾದಾಯ ಬರುತ್ತೆ. ಈಗೆಲ್ಲ ಜಂಗಾಣ ಬೆಡ್ಸಿ ಇತ್ಯಾದಿ ಏನೋ ಬಂದಿದೆ, ಬೇರೆ ಬೇರೆ ಹಾಸ್ಕೊಳ್ಳೋದಕ್ಕೂ ಕೂಡ ಬೇರೆ ಬೇರೆ ಡೆವಲಪ್ ಲೈಕ್ಸ್ ಎಲ್ಲ ಬಂದ. ಕೌದಿ ಯಾರು ಬಳಸ್ತಿ? 50 ಲಕ್ಷ ಏನು ಸುಳ್ಳು ಸರ್? ಹೌದಲ್ಲ, ನಾವು ಬಿಟ್ಟಿ ಕೌದಿ ಬಳಸೋದನ್ನ ಅಮೆರಿಕದವರು ಬಳಸ್ತಿದ್ದಾರೆ. ಉಷ್ಣಕಾಲೇ ಶೀತಂ, ಶೀತಕಾಲೇ ಉಷ್ಣಂ, ಕೌದಿ ವಿಶೇಷತೆ ಗೊತ್ತಲ್ಲ. ಬೇಸಿಗೆಯಲ್ಲಿ ಅದನ್ನ ನೋಡ್ಕೊಂಡ್ರೆ ತಂಪು ಅನಿಸ್ತತಿ, ಚಳಿಗಾಲದಲ್ಲಿ ನೋಡ್ಕೊಂಡ್ರೆ ಶೀತ ಅನಿಸ್ತತಿ. ಅದಕ್ಕೆ ಅದನ್ನ ಗೊತ್ತಿದ್ದು ನಾವು ಬಿಟ್ಟೀವಿ, ಅಮೆರಿಕದವ್ರಿಗೆ ಗೊತ್ತಾಗಿದ್ದೆ. ಈ ಅಜ್ಜಿ ಅಮೆರಿಕಾಗ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ, ಯೋಚನೆ ಮಾಡ್ರಿ. ಇಷ್ಟೆಲ್ಲ ಅವಕಾಶಗಳಿಲ್ಲ, ಇನ್ನು ಬಾರದ. ಆದ್ರೆ ಇಷ್ಟೆಲ್ಲ ನಾನೊಬ್ಬನೇ ಆಗ್ಲಿಕ್ಕಾಗತ್ತ ಅಥವಾ ನೀವು ಒಬ್ಬರೇ ಆಗ್ಲಿಕ್ಕಾಗತ್ತ ಆಗೋದಿಲ್ಲ. ಅದಕ್ಕೆ ಈಗಲೇ ತೀರ್ಮಾನ ಮಾಡಬೇಕು. ಇಲ್ಲಿ ಫಸ್ಟ್ ಇಯರ್ ಜಾಯ್ನ್ ಆಗಿರೋರು ಅಥವಾ ಈಗ ಬಿಟ್ಟು ಹೋಗ್ತಿರೋರು ಕೂಡ ಯೋಚನೆ ಮಾಡ್ಬೇಕು, ನಾನೇನಾಗ್ಬೇಕು. ಎಲ್ಲರೂ ಹೋದ್ರೂ ಕೂಡ ಅವಕಾಶಗಳಿದ್ದಾವೆ. ವಾಸವರು ಕಾಲಕ್ಕೆ ಕೃಷಿ ಬಿಟ್ಟರೆ ಪರ್ಯಾಯ ಬಹಳ ಕಡಿಮೆ ಇತ್ತು, ಈಗಂಗಿಲ್ಲ. ಕೃಷಿ ಕೊನೆಯ ಆಯ್ಕೆ, ಎಲ್ಲರೂ ಸಲ್ಲಿಲ್ಲ ಅಂದ್ರೆ ವಾಪಸ್ ಬರೋದು, ಇಲ್ಲ ಕೊರೋನಾ ಬಂದ್ರೆ ಬಿಟ್ಟು ವಾಪಸ್ ಬಂದು ರೈತರಾಗುತ್ತೆ. ಆಗಿತ್ತಲ್ಲ 2020ರಲ್ಲಿ ಹಂಗಾಗಿ. ಆದ್ರೆ ಬೇರೆ ಕಡೆ ಸಾಕಷ್ಟು ಅವಕಾಶ ಇದ್ದಾವೆ, ನೀವೇನಾಗ್ಬೇಕು ಅಂತೀರಿ? ಅದು ಈಗಲೇ ತೀರ್ಮಾನ ಮಾಡಬೇಕು. ಏನಾಗ್ಬೋದು? ಜಾಸ್ತಿ ಸಂಬಳ ಬರೋ ಉದ್ಯೋಗ ಹೋಗೋದೋ ಅಥವಾ ಆರಾಮಿರೋ ಉದ್ಯೋಗ ಹೋಗೋದು? ಮೊನ್ನೆ ಕೊಪ್ಪಳದ ವಿಶ್ವೇಶ್ವರ ಜಾರು ಪತ್ರಿಕೆಯಲ್ಲಿ ಒಂದು ಲೇಖನ ಬರೆದಿದ್ದು ಸಣ್ಣದ ಕರೀತಾರೆ ಪ್ರಜಾವಣೆಯಲ್ಲಿ ಬಳಗೊಂಡ್ರೆಲ್ಲ ಹೋದ್ರೆ ಬೆಳೆದಿದ್ದಾರೆ. ಒಬ್ರು ನಿಮ್ಮಂತ ಯುವಕ ಮನೆಯಲ್ಲಿ ಇಸ್ವಪ್ನಲ್ಲಿ 11-12 ಗಂಟೆ ಸುಮಾರಿನಲ್ಲಿ ಮಲ್ಕೊಂಡಿದ್ನ. ಮಲ್ಕೊಂಡ ಟೈಮ್ ಅಲ್ಲ, ಮಲ್ಕೊಳ್ಳೋ ವಯಸ್ಸು ಅಲ್ಲ ಗೊತ್ತಿರಲಿ, ಮಲ್ಕೊಂಡಿದ್ದ ಆರಾಮಾಗಿ. ಪವಾರ್ ಸರ್ ಅಂತ ಹಿರಿಯರ್ ಮನೆಯಲ್ಲಿ ಇದ್ದಲ್ಲ, ಅವರು ಹೇಳಪ್ಪ ಯಾಕೆ ಮಲ್ಕೊಂಡಿದ್ದು ಇಸ್ವಪ್ನಾಗ ಅಂತ ಅವ್ನಿಗೆ ಕೇಳಿಸ್ತಾರೆ. ಎದ್ದೇನು ಮಾಡಲಿ? ಎದ್ದು ಹೊಲಕ್ಕೆ ಹೋಗು, ಗಡೆ ಹೊಡಿ, ಕಡೆ ಹೊಡೆದು ಏನು ಮಾಡಲಿ? ಒಳ್ಳೆ ಬೀಜ ತಂದು ಬಿತ್ತು, ಬಿತ್ತಿ ಏನು ಮಾಡಲಿ? ಚೆನ್ನಾಗಿ ಬೆಳೆ ಬೆಳಿ, ಬೆಳೆದು ಏನು ಮಾಡಲಿ? ಅದನ್ನ ಹೋಗಿ ಮಾರಾಟ ಮಾಡು, ಸಾಕಷ್ಟು ದುಡ್ಡು ಬರ್ತತಿ, ದುಡ್ಡು ತಗೊಂಡು ಏನು ಮಾಡಲಿ? ಒಂದು ಚಲೋ ಮನೆ ಕಟ್ಟು, ಮನೆ ಕಟ್ಟಿ ಏನು ಮಾಡಲಿ? ಚಲೋ ಒಂದೊಳ್ಳೆ ನೌಕರಿ ಕೊಡ್ಸು ಅವ್ರಿಗೆ, ನೌಕರಿ ಕೊಡಿಸಿ ಏನು ಮಾಡಲಿ? ಅವಾಗ ಅವ್ರು ದುಡ್ಕೊಂಡು ಬರ್ತಾರ, ದುಡ್ಡು ತಂದು ಕೊಡ್ತಾರ, ಅವಾಗ ನೀನು ಆರಾಮಾಗಿ ಬರ್ಕೋಬಹುದು. ಅದು ಈಗ ಏನು ಮಾಡ್ತೀನಿ? ಈ ವಯಸ್ಸಿನಲ್ಲಿ ಆರಾಮ ಮಾಡ್ಕೊಳ್ಳೋದಕ್ಕೂ ರಿಟೈರ್ಡ್ ಆದ ನಂತರ ಮಕ್ಕಳು ತತ್ತಿದ್ದಾಗ ಅವಾಗ ಮಕ್ಕಳು ಬಹಳ ವ್ಯತ್ಯಾಸ. ಗಾಂಧೀಜಿ ಹೇಳ್ತಾ ಇದ್ರು ಆರಾಮ್ ಹರಾಮ್ ಬೇಗ,
ಹರ ಮಾಡಬಾರ್ದು ಅಂದ್ರೆ ಈ ವಯಸ್ಸಿನಲ್ಲಿ ದುಡಿಬೇಕು, ಮಲಗಬಾರ್ದು. ಏನ್ ದುಡಿಬೇಕು? ಯಾವ್ದಾದ್ರು ಒಂದು ಕ್ಷೇತ್ರ ಆಯ್ಕೆ ಮಾಡ್ಬೋದು, ನಿಮಗೆ ಯಾವ್ದು ಇದನ್ನೋ ಅದನ್ನೇ ಆಯ್ಕೆ ಮಾಡ್ಬೋದು. ಪಿ ಯು ಸಿ ಹಿರಿಯರ ಬಲ್ಲೋಡೆ ಬೀದನಾಗು, ಧರಿಯೋಳು ನಾನಾ ಚಮತ್ಕಾರ, ಹರಿಯರ ಬಲ್ಲೋಡೆ ಮಂತ್ರಿಯಾಗು, ವಿಭುವಾಗು ಆರ್ಯಂದ್ರಮ್ಮ ಕೋಪವನ್ನು ತೊರೆಯಲು ಬಲ್ಲೋಡೆ, ತೆರಬಲ್ಲ ಪುಣೆಯ ಪುರೈ ಕರಹರ ಚಂದ್ರಶೋಭೇಶ್ವರ. ಸದ್ಯ ನಂಬಿಲ್ಲ. ಹಾಗಂದ್ರೆ ಏನು ನಿನಗೆ ಯಾವ್ದಿಷ್ಟ ಇದೆ? ಬೆಳಗಾವಿ ನಮ್ಮ ವಿದ್ಯಾರ್ಥಿಗಳು ಅಷ್ಟೇ, ನೀವು ಅಷ್ಟೇನೆ. ಬೆಳಗಾವಿ ಇಲ್ಲಿರಲ್ಲ ಕೇಳಿಕೊಳ್ಳಿ. ಮೊದಲು ಏನೋ ಉತ್ತರ ಏನು ಮಿಲ್ಟ್ರಿಗೆ ಹೋಗ್ಬೇಕು, ಮಿಲ್ಟ್ರಿ ಕನಿಷ್ಠ ಏನಲ್ಲ. ಹಾಗಂತೇಳಿ ಅದೇ ದೊಡ್ಡ ಹುದ್ದೆನೂ ಅಲ್ಲ. ದೇಶ ಸೇವೆ ಮಾಡಬೇಕು ಅನ್ನೋ ಮನೋಭಾವದ ಅಷ್ಟೇ ಹೋಗ್ಬೇಕು. ವೈದಿಕರು ಬಂದು ಅವು ನಿಮ್ಮ ಮುಂದೆ 100 ಜನ ನಿಂತಾಗಲೂ ಕೂಡ ಹೋರಾಟ ಮಾಡ್ತೀನಿ ಅನ್ನೋ ಮನೋಭಾವದ ಮಾತ್ರ ಹೋಗ್ಬೇಕು. -35 ಡಿಗ್ರಿ ಉಷ್ಣಾಂಶ ಇದ್ದಾಗಲೂ ಕೂಡ ಹೋರಾಟ ಮಾಡ್ತೀನಿ ಅನ್ನುವ ಕೆಚ್ಚಲ್ಲಿ ಇದ್ರಷ್ಟೇ ಅಲ್ಲಿ ಮಿಲ್ಟ್ರಿಗೆ ಹೋಗ್ಬೇಕು ಹೊರತು ಸುಮ್ಮನೆ ನಮ್ಮೆಲ್ಲರೂ ಹೋಗ್ತಾರೆ ಅಂತ ಹೋಗೋದಲ್ಲ. ಜನ ಬಿದಿರಿದೆ, ಬಿದಿರು ನೋಡಿಲ್ಲ? ಬಿದಿರಿಂದನೇ ಕೊಳಲ, ಬಿದಿರಿಂದ ಕೊಳಲು ಮಾಡ್ತೇವೆ. ಕೊಳಲ ಆದ್ಮೇಲೆ ಅದಕ್ಕೆ ಒಂದು ಒಳ್ಳೆಯ ನಾದ ಬರುತ್ತೆ, ಅದರ ಗೌರವನ ಹೆಚ್ಚಾಗಿ ಎಲ್ಲ ಬಿದಿರು ಕೊಳಲಾಗ್ತವೋ ಇಲ್ಲ? ಕೆಲವು ಬಿದಿರುಗಳು ಮನೆಗೆ ಕಂಬಗಳಾಗ್ತವೆ, ಇನ್ನು ಕೆಲವು ಬಿದಿರುಗಳು ಏಣಿಗಳಾಗ್ತವೆ, ಮೆಟ್ಟಿಲು ಹತ್ತೋದು ಏಣಿಗಳಾಗ್ತವೆ, ಇನ್ನು ಕೆಲವು ಬಿದಿರು ದೋಣಿಗಳಾಗ್ತವೆ, ಅದ ದೋಣಿ ಮಾಡಬೇಕು ಬಿದಿರು ಬಳಸ್ತಾರೆ. ಆಮೇಲೆ ಇನ್ನು ಕೆಲವು ಬಿದಿರುಗಳು ದೊಣ್ಣೆಗಳಾಗ್ತವೆ, ಯಾರು ಹೊಡೆಯೋದಕ್ಕೆ ಬಳಗೆಗಳಾಗ್ತವೆ. ಕೆಲವು ಬಿದಿರುಗಳು ಮೊರಗಳಾಗ್ತವೆ, ಬಿದಿರಿಂದಾನೆ ಮನ ಮಾಡ್ತಾರೆ, ಬೀಸಣಿಗೆ ಆಗ್ತವೆ. ಕೊನೆಗೆ ಸತ್ ನಂತರ ನಾವು ನೆಕ್ಕೊಂಡು ಕೆಟ್ಟ ಕೆಟ್ಟ ಕೂಡ ಬಿದಿರಿಂದಾನೆ. ಹಾಗೆ ನಾವೆಲ್ಲ ಮನುಷ್ಯನೇ. ಅದೇ ನಾನೇನಾಗ್ಬೇಕು? ಕೊಡಲಾಗ್ಬೇಕು, ಏಣಿ ಆಗ್ಬೇಕು, ದೋಣಿ ಆಗ್ಬೇಕು, ಕೆಟ್ಟ ಆಗ್ಬೇಕು. ಅದು ನಮ್ಮ ಆಸಕ್ತಿಗೆ ಸಂಬಂಧಪಟ್ಟಿದ್ದು. ಏನಾದ್ರೆ ನಾನು ಬಹಳ ಸಂತೋಷವಾಗಿ ಇರಬಲ್ಲೆ, ಹೆಚ್ಚು ಆದಾಯ, ನಾನು ಆರಂಭದಲ್ಲಿ ಬರೀ ಹೆಚ್ಚು ಆದಾಯ ಬರದೇ ಇದೆ, ಹೆಚ್ಚು ಆದಾಯ ಬಂದ್ಕೊಂಡ್ರೆ ಬಹಳ ನೆಮ್ಮದಿ ಇರ್ತೀವ ಅಂತ ಅರ್ಥ ಅಲ್ಲ. ನಿನಗೆ ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರೆ ಬಹಳ ನೆಮ್ಮದಿ ಇದೆ. ನಿನಗೆ ಇಷ್ಟ ಆಗಿರ್ತಾರೆ ಮತ್ತೆ ಕೆಲಸಕ್ಕೆ ಪುಷ್ಪರೋಗಿದ ಮೈ ತೊಡಕ್ಕೆ ಬಹಳ ಇಷ್ಟ ಆಯ್ತು. ಸಾಲ ಮಾಡಿ ಮಕ್ಕಳಿಗೆ ಹೌದಲ್ಲ, ಮಕ್ಕಳಿರ್ಲಿಲ್ಲ ತಾಯಿಗೆ ಮಕ್ಕಳಿರ್ಲಿಲ್ಲ ಅಂತ ಕೊಡಲಿಲ್ಲ, ಸುಸೈಡ್ ಮಾಡ್ಕೊಳ್ಳಿಲ್ಲ. 300ಕ್ಕೂ ಹೆಚ್ಚು ಮಕ್ಕಳನ್ನ ಹೆಕ್ಕಲಕ್ಕೆ ಮರಗಳನ್ನ ನೆಟ್ಟು ನಾಳೆ ಜೂನೆ ಕೊಟ್ಟು ಪರಿಸರ ದಿನಾಚರಣೆ ಆಚರಣೆ ಮಾಡ್ತೀವಿ. ಗಿಡ ನೆಟ್ಟು ಫೋಟೋ ಬರ್ತಾ ಹಾಕಿರ್ತೀವಿ ಪೇಪರ್ ಕೊಟ್ಟು, ಆದ್ರೆ ಆ ತಾಯಿ ಏನ್ ಮಾಡಲಿಲ್ಲ, ಪ್ರತಿದಿನ ತಲೆ ಮೇಲೆ ಇಟ್ಕೊಂಡು ಆ ಗಿಡಗಳಿಗೆ ಉಣಿಸಿ ಬೆಳೆಸಿ. ಹೌದಲ್ಲ, ನಿಮಗೆ ಯಾವ ಕೆಲಸ ಸಂತೋಷ ಕೊಡುತ್ತೆ ಅದನ್ನ ಮಾಡ್ಬೇಕು. ಯಾವ ಸಂತೋಷ ಕೊಡುತ್ತೆ ಅಂದ್ಕೂಡಲೇ ಮತ್ತೊಮ್ಮೆ ಸಿಗರೇಟ್ ಸೇದೋ ಸಂತೋಷ ಕೊಡುತ್ತೆ, ಸಂತೋಷ ಕೊಡುತ್ತೆ, ಕ್ಷಣಿಕ ಸಂತೋಷ ಅಲ್ಲ. ಮತ್ತು ಬೇರೆಯವರಿಗೆ ಹೇಳ್ಕೊಡಕ್ ಸಾಧ್ಯ ಆಗ್ಬೇಕು. ನನಗೆ ಕವಿತೆ ಬರೋದು ಇಷ್ಟ ಇದೆ ಹೇಳಿದ್ರೆ ನಮ್ಗೆ ನಾವು ಮಾಡಿಲ್ಲ ಕೇಳಿದ್ರೆ ನಿಮಗೂ ಮುಜಾರಾಗಲ್ಲ. ಅದ್ರ ಬದಲು ನಮ್ಗೆ ಹುಡ್ಕತ್ತೆ ಇಷ್ಟ ಇದೆ ಅಂದ್ರೆ ಹೇಳಕ್ ನನಗೂ ನಾನು ತಿನ್ನಲ್ಲ ಅಂತ ಹೇಳ್ಕೊಂಡಿರ್ತೀನಿ, ತಿನ್ನೋದನ್ನ ಹೇಳಕ್ ಆಗಲ್ಲ. ಹೌದಲ್ಲ, ನಮ್ಗೆ ಹೇಳ್ಕೊಡಕ್ ಸಾಧ್ಯ ಆಗ್ಬೇಕು ಎಲ್ಲರತ್ರ ಕೂಡ. ಅಂತ ಕುದಿಯರೆ ಇಟ್ಕೊಂಡ್ರೆ ಸಾಕ, ಕುರಿ ಇಟ್ಕೊಂಡ್ರೆ ಸಾಕ, ಗುರಿ ಕಡೆ ಪಯಣ ಇರ್ಬೇಕಲ್ಲ, ಅದು ಬಹಳ ಮುಖ್ಯ. ಗುರಿ ಇಟ್ಕೊಳ್ಳೋದಕ್ಕೆ ಗುರಿನೂ ಸಾಧ್ಯ ಅಂದ್ರೆ ಸಾಧ್ಯವಾದಷ್ಟು ದೊಡ್ಡ ಗುರಿನೇ ಇಟ್ಕೊಳ್ಬೇಕು. ಅಬ್ದುಲ್ ಕಲಾಂ ಹೇಳ್ತಾ ಇದ್ರು, ಲೋ ಏಮ್ ಇಸ್ ಕ್ರೈಮ್, ಸಣ್ಣ ಗುರಿಗಳನ್ನ ಇಟ್ಕೊಳ್ಳೋದು ಕೂಡ ಅಪರಾಧ. ಏನ್ ದ ಮೂನ್, ಏನ್ ದ ಮೂನ್, ಇಫ್ ಯು ಮಿಸ್ ಅಟ್ ಲೀಸ್ಟ್ ಯು ಕ್ಯಾನ್ ಹಿಟ್ ದ ಸ್ಟಾರ್. ಇರೋದಾಗಿದ್ರೆ ಚಂದ್ರನಿಗೆ ಗುರಿ ಇಡಬೇಕು, ಚಂದ್ರ ಮಿಸ್ ಆದಷ್ಟು ನಕ್ಷತ್ರ ಆದ್ರೂ ಸಿಗ್ತವೆ ಅಂತ. ಹಂಗ ಐಎಎಸ್ ಆಗಿ ಕೊಟ್ಟು ಗುರಿ ಇಡಬೇಕು. ಆಮೇಲೆ ಐಎಎಸ್ ಆಗ್ಬೇಕು, ಯಾಕೆ ಐಎಎಸ್ ಆಗ್ಬೇಕು? ಇಂಡಿಯನ್ ಅಗ್ರಿಕಲ್ಚರ್ ಸರ್ವಿಸ್ ಅಲ್ಲ, ಅದು ಹೌದು ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಸರ್ವಿಸ್. ನಿಮ್ಗೆ ಇಷ್ಟ ಇದ್ರೆ ಐಎಎಸ್ ಆಗ್ಬೇಕು ಅಂತ. ಆಡಳಿತಾಧಿಕಾರಿ ಯಾವ ಒಂದು ಪೊಲೀಸ್ ಆಗ್ಬೋದು, ಮಿಲಿಟರಿ ಆಗ್ಬೋದು, ಅದೆಲ್ಲಕ್ಕಿಂತ ಉನ್ನತ ಹುದ್ದೆ ಒಂದು ಜಿಲ್ಲೆಗೆ ಯಾವ್ದು ಅಂದ್ರೆ ಐಎಎಸ್. ಅಥವಾ ರೈತ ಆಗ್ತೀನಿ ಅಂದ್ರೆ ತೊಂದರೆ ಇಲ್ಲ, ಅದು ಸಾಕಷ್ಟು ಅವಕಾಶ ಇದ್ದಾವೆ. ಅಂತ ದೊಡ್ಡ ಗುರಿ ಇಟ್ಕೊಳ್ಬೇಕು ಐಎಎಸ್ ಆಗಿಲ್ಲ ಅಂದ್ರು ನಂತರ ಪೊಲೀಸ್ ಪಿಎಸ್ಐ ಸುಲಭವಾಗಿ ಹಾಕಿರ್ತೀವಿ ನೀವು. ಆ ರೀತಿ ಗುರಿ ಇಟ್ಕೊಳ್ಬೇಕು. ಗುರಿ ಇಟ್ಕೊಂಡ್ರೆ ಅಷ್ಟೇ ಸಾಕಾಗಲ್ಲ, ಅದನ್ನ ಬೇಕಾದ ತಯಾರಿಕೆಯನ್ನ ಮಾಡ್ಬೇಕು. ಯಾವಾಗ ಮಾಡ್ಬೇಕು? ಡಿಗ್ರಿ ಮುಗಿದ ಮೇಲೆ. ಒಂದು ಸಾಮಾನ್ಯ ಕಾರಣ ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಇರುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಕಡಿಮೆ ಸಾಕ್ಷರತೆ ಇರುವ ರಾಜ್ಯ ಬಿಹಾರ. ಹೌದು, ಬಿಹಾರ ಕಡಿಮೆ ಸಾಕ್ಷರತೆ ಇರೋದು, ಕೇರಳ ಹೆಚ್ಚು ಸಾಕ್ಷರತೆ ಇರುವ ರಾಜ್ಯ. ಆದ್ರೆ ಐಎಎಸ್ ಹೆಚ್ಚು ಎಲ್ಲಿ ಪಾಸ್ ಆಗ್ತಾರೆ ಅಂದ್ರೆ ಕೇರಳದಿಂದ ಅಲ್ಲ,
ಕರ್ನಾಟಕದಿಂದಲೂ ಅಲ್ಲ, ಬಿಹಾರದಿಂದಲೇ ಜಾಸ್ತಿ ಜನ ಪಾಸ್ ಆಗ್ತಾರೆ. ಹೆಂಗ್ ಸಾಧ್ಯ ಅದು? ಅಲ್ಲಿ ಓದೋದೇ ಕಡಿಮೆ, ಅಂದ್ರೆ ಅವರೆಲ್ಲ ಜಾಸ್ತಿ ಪಾಸ್ ಆಗ್ತಾರೆ. ಯಾಕಂದ್ರೆ ನಾವು ಡಿಗ್ರಿ ಅಡ್ಮಿಷನ್ ಬಂದಿರ್ತೀವಿ, ಐಚ್ಛಿಕ ವಿಷಯ ತಗೋಬೇಕಲ್ಲ, ಕನ್ನಡ ಮಕ್ಕಳು ತಗೊಳ್ತೀವಿ. ಹೆಂಗ್ ತಗೋತೀವಿ? ಸ್ನೇಹಿತರು ತಗೊಂಡು ಅಂತ, ನನಗೆ ಅಣ್ಣ ಅಕ್ಕ ಹೇಳಿದ್ರು ಅಂತ, ಅಥವಾ ಸರ್ ಮೊದಲೇ ಯಾರಿಗೆ ಯಾಕಂದ್ರೆ ಅವ್ರೇನಾಗ್ತಾರೆ ಹಾಕೊಂಡ್ಬಿಟ್ಟು ನಾನು ಹಾಗೆ ತಗೊಂಡಿದ್ದೆ. ಆದ್ರೆ ಬಿಹಾರದಲ್ಲಿ ಓದೋರೆ ಕಡಿಮೆ, ಆದ್ರೆ ಕಡಿಮೆ ಓದಿದ್ರು ಕೂಡ ಅವ್ರು ಎಷ್ಟು ಪ್ರಬುದ್ಧ ಆಗಿರ್ತಾರೆ. ಪಿ ಯು ಸಿ ಪುಸ್ತಕದೊಳಗೆ ಅಂದ್ರೆ ಐಎಎಸ್ ಮೇನ್ಸ್ ಅಲ್ಲಿ ಯಾವ ಐಚ್ಛಿಕ ವಿಷಯಗಳನ್ನು ತಗೊಳ್ಬೇಕು ಅನ್ನೋ ಜ್ಞಾನ ಪಿ ಯು ಸಿ ಮುಗಿಸುವಾಗ ವಿದ್ಯಾರ್ಥಿಗಳಿರುತ್ತೆ. ಡಿಗ್ರಿಲಿ ಐಎಎಸ್ ಮೇನ್ಸ್ ಅಲ್ಲಿ ಐಚ್ಛಿಕ ವಿಷಯಗಳು ಯಾವ ಬರಬೇಕಲ್ಲ ಅದೇ ವಿಷಯಗಳನ್ನು ತಗೋತಾರೆ. ಫೈನಲ್ ಇಯರ್ ಇರುವಾಗಲೇ ಫಿಲಿಮ್ಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಫೈನಲ್ ಇಯರ್ ಬಿ ಎ ಫೈನಲ್ ಇಯರ್ ಇರುವಾಗಲೇ ಫಿಲಿಮ್ಸ್ ಬರೀಬಹುದು, ಅವಾಗಲೇ ಅಪ್ಲೈ ಮಾಡ್ತಾರೆ. ಮುಗಿದ ತಕ್ಷಣವೇ ಮೇನ್ಸ್ ಬರೀತಾರೆ, ಐಎಎಸ್ ಆಗಿ ಬರ್ತಾರೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅನ್ವರ್ ಸೇಖ್ ಅಂತ ಐಎಎಸ್ ಆದ್ರು, ಅನ್ವರ್ ಸೇಖ್ 2016 ಅವ್ರಿಗೆ ಐಎಎಸ್ ಆದಾಗ ಬರೀ 21 ವರ್ಷ. ನಿಮ್ಗಿಂತ ಎಷ್ಟು ವರ್ಷ ಫೈನಲ್ ಇಯರ್ ಇದ್ದೀರಿ ಅಂತೀರಿ? ಅದೇ ಇಲ್ಲ, 21 ವರ್ಷ ಫೈನಲ್ ಇಯರ್ ಇರೋದ್ರೆ ನಿಮ್ಗಿಂತ 1 ವರ್ಷ ಅಷ್ಟೇ ಇರೋದು. ಫಸ್ಟ್ ಇಯರ್ ಇರ್ತೀರಿ ಅಂದ್ರೆ ನಿಮ್ಗಿಂತ 2 ವರ್ಷ ಅಷ್ಟೇ, 3 ವರ್ಷ ಇಲ್ಲ, 2 ವರ್ಷ ದೊಡ್ಡವರು. ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅವ್ರು ಈ ರೀತಿ ಮೊದಲಿಂದಾನೇ ಪ್ರಯತ್ನ ಮಾಡಿದ್ರು. ಯಾವ್ದೇ ಗುರಿ ಇಟ್ಕೊಳ್ರಿ, ಐಎಸ್ ಒಂದೇ ಅಲ್ಲ, ಯಾವ್ದೇ ಗುರಿ ಇಟ್ಕೊಳ್ರಿ. ಸ್ಟಾರ್ಟ್ ಅಲ್ಲಿ ಟು ರೀಚ್ ಸೇಫ್ಲಿ. ಹೆಂಗ್ ತಗೋತೀವಿ? ಸ್ನೇಹಿತರು ತಗೊಂಡ್ರು ಅಂತ, ಮನೆಗೆ ಅಣ್ಣ ಅಕ್ಕ ಹೇಳಿದ್ರು ಅಂತ, ಅಥವಾ ಸರ್ ಮೊದಲೇ ಯಾರಿಗೆ ಯಾಕಂದ್ರೆ ಅವ್ರೇನಾಗ್ತಾರೆ ಹಾಕೊಂಡ್ಬಿಟ್ಟು ನಾನು ಹಾಗೆ ತಗೊಂಡಿದ್ದೆ. ಆದ್ರೆ ಬಿಹಾರದಲ್ಲಿ ಓದೋರೆ ಕಡಿಮೆ, ಆದ್ರೆ ಕಡಿಮೆ ಓದಿದ್ರು ಕೂಡ ಅವ್ರು ಎಷ್ಟು ಪ್ರಬುದ್ಧ ಆಗಿರ್ತಾರೆ. ಪಿ ಯು ಸಿ ಪುಸ್ತಕದೊಳಗೆ ಅಂದ್ರೆ ಐಎಎಸ್ ಮೇನ್ಸ್ ಅಲ್ಲಿ ಯಾವ ಐಚ್ಛಿಕ ವಿಷಯಗಳನ್ನು ತಗೊಳ್ಬೇಕು ಅನ್ನೋ ಜ್ಞಾನ ಪಿ ಯು ಸಿ ಮುಗಿಸುವಾಗ ವಿದ್ಯಾರ್ಥಿಗಳಿರುತ್ತೆ. ಡಿಗ್ರಿಲಿ ಐಎಎಸ್ ಮೇನ್ಸ್ ಅಲ್ಲಿ ಐಚ್ಛಿಕ ವಿಷಯಗಳು ಯಾವ ಬರಬೇಕಲ್ಲ ಅದೇ ವಿಷಯಗಳನ್ನು ತಗೋತಾರೆ. ಫೈನಲ್ ಇಯರ್ ಇರುವಾಗಲೇ ಫಿಲಿಮ್ಸ್ ಬರ್ಲಿಕ್ಕೆ ಅವಕಾಶ ಇರುತ್ತೆ. ಫೈನಲ್ ಇಯರ್ ಬಿ ಎ ಫೈನಲ್ ಇಯರ್ ಇರುವಾಗಲೇ ಫಿಲಿಮ್ಸ್ ಬರೀಬಹುದು, ಅವಾಗಲೇ ಅಪ್ಲೈ ಮಾಡ್ತಾರೆ. ಮುಗಿದ ತಕ್ಷಣವೇ ಮೇನ್ಸ್ ಬರೀತಾರೆ, ಐಎಎಸ್ ಆಗಿ ಬರ್ತಾರೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಅನ್ವರ್ ಸೇಖ್ ಅಂತ ಐಎಎಸ್ ಆದ್ರು, ಅನ್ವರ್ ಸೇಖ್ 2016 ಅವ್ರಿಗೆ ಐಎಎಸ್ ಆದಾಗ ಬರೀ 21 ವರ್ಷ. ನಿಮ್ಗಿಂತ ಎಷ್ಟು ವರ್ಷ ಫೈನಲ್ ಇಯರ್ ಇದ್ದೀರಿ ಅಂತೀರಿ? ಅದೇ ಇಲ್ಲ, 21 ವರ್ಷ ಫೈನಲ್ ಇಯರ್ ಇರೋದ್ರೆ ನಿಮ್ಗಿಂತ 1 ವರ್ಷ ಅಷ್ಟೇ ಇರೋದು. ಫಸ್ಟ್ ಇಯರ್ ಇರ್ತೀರಿ ಅಂದ್ರೆ ನಿಮ್ಗಿಂತ 2 ವರ್ಷ ಅಷ್ಟೇ, 3 ವರ್ಷ ಇಲ್ಲ, 2 ವರ್ಷ ದೊಡ್ಡವರು. ಹೇಗೆ ಸಾಧ್ಯ ಆಯ್ತು ಅಂದ್ರೆ ಅವ್ರು ಈ ರೀತಿ ಮೊದಲಿಂದಾನೇ ಪ್ರಯತ್ನ ಮಾಡಿದ್ರು. ಯಾವ್ದೇ ಗುರಿ ಇಟ್ಕೊಳ್ರಿ, ಐಎಸ್ ಒಂದೇ ಅಲ್ಲ, ಯಾವ್ದೇ ಗುರಿ ಇಟ್ಕೊಳ್ರಿ. ಸ್ಟಾರ್ಟ್ ಅಲ್ಲಿ ಟು ರೀಚ್ ಸೇಫ್ಲಿ. ಬೇಗ ಶುರು ಮಾಡ್ಬೇಕು, ಒಳ್ಳೆಯ ಆರಂಭ ಅರ್ಧ ಕೆಲಸ ಮುಗಿಸಿದಂತೆ. ಬೇಗ ಆರಂಭ ಮಾಡೋದು, ಚೆನ್ನಾಗಿ ಆರಂಭ ಮಾಡೋದು. ಓದೋ ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತಾರೆ ನೋಡಿ, ಇದೇವ್ರು ಹೇಳ್ತಾರೆ, ಈಗ ಗುರುಗಳು ಹೇಳ್ತಿರ್ತೀವಿ, ನಸಿಕೆನಾಗ ಏನು ಹೋಗ್ಬೇಕು, ಯಾಕೆ ನಸಿಕೆ ಮೇಲೆ ಹೋಗೋದು ಕೇಳೋದು, 4 ಗಂಟೆ 5 ಗಂಟೆಗೆ ಹೋಗೋದು ಅಂತ ಹೇಳ್ತಾರೆ. ಯಾಕೆ
ಯಾರು ಸಮಯಕ್ಕೆ ಗೌರವ ಕೊಡ್ತೇವೆ ಅವ್ರಿಗೆ ಸಮಯವೇ ಗೌರವ ಕೊಡುತ್ತೆ. ಸಮಯಕ್ಕೆ ಸರಿಯಾಗಿ ಏನ್ ಕೆಲಸ ಮಾಡ್ಬೇಕು ಕೆಲಸ ಮಾಡಿದ್ರೆ ನಿಮ್ಮನ್ನ ಗೌರವಿಸುವ ಸಮಯ ಬಂದೇ ಬರುತ್ತೆ. ಮತ್ತೆ ಪ್ರಕೃತಿಯಲ್ಲಿ ಎಲ್ಲ ಕೂಡ ಸಮಯಕ್ಕೆ ಸರಿಯಾಗಿ ಆಗುತ್ತೆ. ನಾವೇನೆ ಅದನ್ನ ಇಂಡಿಯನ್ ಟೈಮ್ ಅಂತ ಹೇಳಿ ಅವಮಾನ ಮಾಡ್ತೀವಿ. ಸೂರ್ಯೋದಯ ಸೂರ್ಯಾಸ್ತ ಬದಲಾಗಿದ್ದೆ ಯಾವಾಗಾದ್ರು ಬದಲಾಗ್ತದೆ, ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಹೂ ಹರಡೋದು ಮುದುರೋದು ಅದು ಸಮಯಕ್ಕೆ ಸರಿಯಾಗಿ ಆಗುತ್ತೆ. ಅದು ನಾವು ಮಾತ್ರ ಮನುಷ್ಯರು ಟೈಮ್ ಇಟ್ಕೊಂಡು ಅಲಾರಾಮ್ ಇಟ್ಕೊಂಡು ಮತ್ತೆ ಅದನ್ನು ಪ್ಲೇಸ್ ಮಾಡಿ ಲೇಟ್ ಆಗಿದೆ. ಆ ರೀತಿ ಮಾಡೋಕ್ಕಾಗಲ್ಲ. ಯಾವುದೇ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು ಅಂದ್ರೆ ಸಮಯಕ್ಕೆ ಬೆಲೆ ಕೊಡಲೇಬೇಕು, ಸಮಯಕ್ಕೆ ತಕ್ಕಂತ ಕೆಲಸಗಳನ್ನ ಮಾಡಲೇಬೇಕು. ಈ ಮತ್ತೆ ನಿಯಮಿತ ಅಭ್ಯಾಸ ನಿಯಮಿತ ಶ್ರಮ ಬಹಳ ಮುಖ್ಯ. ಅವ್ರಿಗೆಲ್ಲ ಕತೆ ಕೊಡ್ತಾ ಇದ್ದಾರೆ, ನಾವು ಹೇಳುವುದಿಲ್ಲ. ಆಮೇಲೆ ಮತ್ತು ಮೊದಲಲ್ಲಿ ಎಲ್ಲೋದು ಯಾವುದೇ ಆಮೇಲೆ ಮೊದಲು ಸಾಕಷ್ಟು ವೇಗ ಐತಿ, ವೇಗ ಜಾಸ್ತಿ ಇದ್ರು ಕೂಡ ಎಲ್ಲರೂ ಯಾಕೆಂದ್ರೆ ಅದು ನಿಯಮಿತವಾಗಿ ಪ್ರಯತ್ನ ಮಾಡೋದಿಲ್ಲ. ವೇಗ ಮುಂದೆ ಬಂದಿದ್ದೀನಿ ಅಂತ ಹೇಳಿ ನೋಡ್ಕೊಂಡು ಅನುಕೂಲ ಆಗಲ್ಲ. ಈ ಸ್ಪರ್ಧೆ ಎಷ್ಟಿದೆ ಆರಂಭದಲ್ಲ ಹೇಳಿದ್ದೀನಿ. ಆ ಸ್ಪರ್ಧೆಯಲ್ಲಿ ನಾವು ಗೆಲ್ಲಬೇಕು ಅಂದ್ರೆ ನಿಯಮಿತವಾಗಿ ಪ್ರಯತ್ನವನ್ನು ಮಾಡ್ತಿರ್ಲೇಬೇಕಾಗುತ್ತೆ. ಜೊತೆಗೆ ನಮ್ಮ ಕ್ಷೇತ್ರ ಯಾವ್ದು ಆಯ್ಕೆ ಮಾಡ್ಕೊಳ್ತೀವಲ್ಲ ಅದಕ್ಕೆ ಪೂರಕವಾದ ಜೀವನ ಶೈಲಿಯನ್ನು ನಾವು ಬದಲಾಯಿಸ್ಕೊಡ್ಬೇಕು. ನೀವು ಗಾಯಕರಾಗಬೇಕು ಅಂದ್ರೆ ಗಂಟಲು ಸುದ್ದಿರಬೇಕು. ಇನ್ನು ದೈಹಿಕ ಸಾಮರ್ಥ್ಯ ಚೆನ್ನಾಗಿದ್ರೆ ಮಾತ್ರ ನಿದ್ದೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲಿ ಹೋಗ್ಬೇಕು ಅಂತೇಳಿ ಅದಕ್ಕೆ ತಕ್ಕದಾಗಿ ನಿಮ್ಮ ಆರೋಗ್ಯ ಶೈಲಿಯನ್ನ ಜೀವನ ಶೈಲಿಯನ್ನ ಬದಲಾಯಿಸ್ಕೊಳ್ಬೇಕು. ಮತ್ತೆ ಅದಕ್ಕೆ ತಕ್ಕದಾದ ಆಹಾರ ಪದ್ಧತಿಯನ್ನು ಕೂಡ ನೀವು ರೂಢಿ ಮಾಡ್ಕೊಳ್ಬೇಕು. ಓದ್ಬೇಕು, ಒಳ್ಳೆಯ ಅಂಕ ತಗೊಳ್ಬೇಕು, ISA ಪಾಸ್ ಆಗ್ಬೇಕು ಅಂದ್ರೆ ನಿನ್ನ ಆಹಾರ ಶೈಲಿ ಬೇರೆ ಬೇಕು. ಕುಸ್ತಿ ಪಟು ಆಗ್ಬೇಕು ಅಂದ್ರೆ ನಿನ್ನ ಆಹಾರ ಶೈಲಿ ಬೇರೆ ಬೇಕು. ಹೌದಲ್ಲ, ಹಂಗಾಗಿ ಆ ತರದ ಆರೋಗ್ಯ ಶೈಲಿಯನ್ನ ನಾವು ರೂಪಿಸ್ಕೊಳ್ಬೇಕು. ದುಶ್ಚಟಗಳಿಂದ ಸಾಧ್ಯವಾದಷ್ಟು ದೂರ ಇರಬೇಕು. ಯಾವುದಕ್ಕೆ ಅಂತ ಹೋಗ್ರಿ, ನೀವು ದುಶ್ಚಟ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯನ್ನು ತಂದ್ಕೊಡುತ್ತೆ. ನೀವು ಒಳ್ಳೆ ಮಾರ್ಕ್ಸ್ ತಗೊಳ್ತೀರಿ, ರ್ಯಾಂಕ್ ಇದ್ದೀರಿ, ಒಂದು ಲಕ್ಷ ಸಂಬಳ ತಗೊಳ್ತೀರಿ ಅಂದ್ರೆ ಹುಡ್ಕ ನೀವು ಮಾಡಿ ಕೊಡ್ತೀರಿ ಅಂದ್ರೆ ನಿಮ್ಮ ಬಗ್ಗೆ ಅಗೌರವ ಶುರು ಆಗ್ತದೆ, ನಿಮ್ ಗೊತ್ತ. ಹಂಗಾಗಿ ಅಂತಹ ದುಶ್ಚಟಗಳಿಂದ ಸಾಧ್ಯವಾದಷ್ಟು ದೂರ ಇರುವ ಪ್ರಯತ್ನವನ್ನ ನಾವು ಮಾಡಿದ್ರೆ ಒಳ್ಳೆ ವ್ಯಕ್ತಿತ್ವವನ್ನ ಸ್ವಾವಲಂಬಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಇತರರಿಗೆ ಸೇವೆ ಮಾಡಲಿಕ್ಕೆ ಕೂಡ ಸಾಧ್ಯ ಆಗ್ತದೆ. ಈ ಎಲ್ಲ ಪ್ರಯತ್ನದಲ್ಲಿ ಗೆಲುವು ಬರಬಹುದು, ಸೋಲು ಬರಬಹುದು, ಅದು ಬಹಳ ಮುಖ್ಯ. ಕೊನೆ ಸೋಲು ಗೆಲುವು ಎರಡನ್ನೂ ಕೂಡ ಸಮನಾಗಿ ಸ್ವೀಕರಿಸುವ ಸ್ಥಿತಪ್ರಜ್ಞತೆಯನ್ನು ಕೂಡ ನಾವು ಬೆಳೆಸ್ಕೋಬೇಕು. ಪರೀಕ್ಷೆ ಬರ್ತೀವಿ, ಪಾಸ್ ಆಗಲೇಬೇಕು, ISA ಪಾಸ್ ಆಗಲೇಬೇಕು ಆತರಲ್ಲ. ನಮ್ಮ ಪ್ರಯತ್ನ ಹೇಗಿರುತ್ತೋ ಆ ರಿಸಲ್ಟ್ ಬರುತ್ತೆ. ರಿಸಲ್ಟ್ಗಿಂತ ನಮ್ಮ ಬಹಳ ದಿನ ಕುಡಿಯೋದು ನಮ್ಮ ಪ್ರಯತ್ನಗಳೇ. ಹಂಗಾಗಿ ಆ ಪ್ರಯತ್ನದ ಕಡೆಮೆ ಹೆಚ್ಚು ಗಮನವನ್ನು ಕೇಂದ್ರೀಕರಿಸಬೇಕು. ಸೋಲು ಎದುರಾದ್ರೂ ಕೂಡ ನಾವು ಧೈರ್ಯ ಕಳ್ಕೊಳ್ಳೋಣ. ಪರೀಕ್ಷೆಯಲ್ಲಿ ಸೋಲು ಎದುರಾದ್ರೂ ಕೂಡ ಜೀವನದಲ್ಲಿ ಗೆದ್ದವ್ರನ್ನ ನೋಡಿ ಪರೀಕ್ಷೆಯಲ್ಲಿ ಸೋತಾದ್ರೆ ಪರೀಕ್ಷೆ ಜೀವನದಲ್ಲಿ ಗೆದ್ದಿದ್ದ ಬಳಸ್ತೇನೆ. ರಾಜ್ಕುಮಾರ್ ಏನು ಓದಿರ್ಲಿಲ್ಲ, ನಾಲ್ಕನೇ ಕ್ಲಾಸ್ ಅಷ್ಟೇ ಓದಿದ್ದು. ಸಚಿನ್ ತೆಂಡೂಲ್ಕರ್ SSLC ಫೇಲ್ ಆಗಿದ್ದು, ಆದ್ರೆ ಭಾರತ ರತ್ನ ತಗೊಂಡ್ರು. ISA ಪಾಸ್ ಆದ್ರೆಲ್ಲ ಭಾರತ ರತ್ನ ಕೊಡೋದಿಲ್ಲ, ಗೊತ್ತಿರಲಿ ನಿಮ್ಗೆ. ಸಾರ್ವಭೌಮ ಧರ್ಮಕ್ಕೆ ಪದ್ಮಶ್ರೀ ಕೊಟ್ಟರು, ISA ಪಾಸ್ ಆದವರಿಗೆಲ್ಲರೂ ಪದ್ಮಶ್ರೀ ಕೊಡೋದಿಲ್ಲ. ಹಂಗಾಗಿ ಪರೀಕ್ಷೆಯಲ್ಲಿ ಫೇಲ್ ಆಗೋದು ತೊಂದರೆ ಇಲ್ಲ, ಜೀವನದಲ್ಲಿ ನಾವು ಫೇಲ್ ಆಗಬಾರ್ದು. ಫೇಲ್ ಆಗಬಾರ್ದು ಅಂದ್ರೆ ನಮ್ಮ ಬದುಕಿನಲ್ಲಿ ಒಂದಿಷ್ಟಾದ್ರೂ ಆದರ್ಶಗಳಿರಲೇಬೇಕು. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶಗಳಿಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ ವಿವೇಕಾನಂದ ಹೇಳ್ತಾರೆ. ಹಂಗಾಗಿ ಒಂದಿಷ್ಟು ಆದರ್ಶಗಳನ್ನ ಪ್ರಾಮಾಣಿಕತೆ, ಸತ್ಯಸಂಧತೆ, ಮಾನವೀಯತೆ, ಅನುಕಂಪ, ಸಹಬಾಳ್ವೆ, ಇವುಗಳಲ್ಲಿ ನಿಮಗೆ ಯಾವ ಇಷ್ಟ ಆಗುತ್ತೋ ಆ ಮೌಲ್ಯವನ್ನ ಜೀವನದಲ್ಲಿ ಅಳವಡಿಸಿಕೊಂಡಿದ್ದಾದ್ರೆ ಖಂಡಿತವಾಗಿಯೂ ನಾವು ಒಳ್ಳೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೇವೆ, ಸ್ವಾವಲಂಬಿಗಳಾಗ್ತೇವೆ. ಯಾರು ಅಸಹಾಯಕರಿದ್ದಾರೆ ಅವರಿಗೆ ಸೇವೆ ಮಾಡುವ ಶಕ್ತಿಯನ್ನು ಬೆಳೆಸಿಕೊಳ್ತೇವೆ. ಜೊತೆಗೆ ವಿನಯವನ್ನ ರೂಪಿಸಿಕೊಳ್ಬೇಕು. ವಿದ್ಯೆಗೆ ವಿನಯವೇ ಕೃಷ್ಣ ಅಂತ ಹಿರಿಯರು ಬಳಕಾಲದಿಂದ ಹೇಳ್ಕೊಂಡು ಹೋಗಿದ್ದಾರೆ.